ಗೈಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಫಾರ್ ಕನ್ಯಾ ರಾಶಿಯವರಿಗಾಗಿರುತ್ತೆ, ವಿರ್ಗೋ ಫಾರ್ ದ ಮಂತ್ ಆಫ್ ಜೂನ್ 2021. ಇದು ಮಂತ್ಲಿ ಲವ್ ರೀಡಿಂಗ್ ಆಗಿರುತ್ತೆ, ತುಂಬ ಜನರಲ್ ರೀಡಿಂಗ್ ಇರುತ್ತೆ, ನಿಮ್ಮ ಜೊತೆ ರೆಸೊನೇಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಬಂದಿರಬಹುದು. ಎಸ್, ಬಂದಿರಬಹುದು. ಸೊ ಟೇಕ್ ವಾಚ್ ರೆಸೊನೇಟ್ ವಿತ್ ಯು. ಆ್ಯಂಡ್ ಯಾ, ರೆಸೊನೇಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಕ್ಲಿ ರೀಡಿಂಗ್ಸ್ ಡೆಫಿನೆಟ್ಲಿ ಚೆಕ್ ಮಾಡಿ, ಯಾವಾಗಾದರೂ ಒನ್ ಟೈಮ್ ಡೆಫಿನೆಟ್ಲಿ ರೆಸೊನೇಟ್ ಆಗುತ್ತೆ. ಸೊ ಫೈನ್, ಫಸ್ಟ್ ಆರೋ ಮೂಲಕ ನಾನು ನಿಮಗೆ ಕಾರ್ಡ್ಸ್ ತೊಗೋತೇನೆ, ಆ್ಯಂಡ್ ದೆನ್ ಐ ವಿಲ್ ಟೇಕ್ ಏಂಜಲ್ ಮೆಸೇಜ್ ಫಾರ್ ಯು. ಇದು ಓನ್ಲಿ ಜೂನ್ ಮಂತ್ವರೆಗೆ ರೆಸೊನೇಟ್ ಆಗಿರುತ್ತೆ. ಸೊ ಲೆಟ್ ಮೀ ಚೆಕ್, ನೋಡೋಣ ಏನು ಗೈಡೆನ್ಸ್ ಮೆಸೇಜಸ್ ಇದೆ ಅಂತ ಫಾರ್ ಕನ್ಯಾ ರಾಶಿರವರಿಗಾಗಿ ಫಾರ್ ದ ಮಂತ್ ಆಫ್ ಜೂನ್ 2021. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಟು ನೋ ವಾಟ್ ಆರ್ ದ ಮೆಸೇಜಸ್ ಫಾರ್ ವಿರ್ಗೋ ಕನ್ಯಾ ರಾಶಿ ಫಾರ್ ದ ಮಂತ್ ಆಫ್ ಜೂನ್ 2021. ಮಂತ್ಲಿ ಲವ್ ರೀಡಿಂಗ್ ಎನರ್ಜಿ. ಓಕೆ, ಸೊ ಫಸ್ಟ್ ಕಾರ್ಡ್ ನಾನು ತಗೋತಾ ಇದ್ದೀನಿ, ಏಸ್ ಆಫ್ ಪೆಂಟಿಕಲ್ಸ್, ನೈನ್ ಆಫ್ ಕಪ್ಸ್, ವಾವ್. ಓಕೆ, ಕಿಂಗ್ ಆಫ್ ಕಪ್ಸ್, ಏಟ್ ಆಫ್ ವ್ಯಾಂಡ್ಸ್, ಟೆನ್ ಆಫ್ ಕಪ್ಸ್, Nine of Wands, King of Swords, Seven of Swords, Death, Seven of Cups, Bottom of the card Six of Swords is there. ಏಂಜಲ್ ಮೆಸೇಜ್ ಕೂಡ ತಗೋತೀನಿ. ಪ್ಲೀಸ್ ಏಂಜಲ್ಸ್, ಗಿವ್ ಎ ಮೆಸೇಜ್ ಫಾರ್ ವಿರ್ಗೋ ಕನ್ಯಾ ರಾಶಿ ಫಾರ್ ದ ಮಂತ್ ಆಫ್ ಜೂನ್ 2021. ಇದು ಮೆಸೇಜ್ ಬಂದುಬಿಟ್ಟು ನಿಮಗೆ ಜೂನ್ ಮಂತ್ವರೆಗೆ ಮಾತ್ರ ರೆಸೊನೇಟ್ ಆಗಿರುತ್ತೆ. ಓಕೆ, ಸೋ ಮೆನಿ ಕಾರ್ಡ್ಸ್, ಪ್ಲೀಸ್ ಹೆಲ್ಪ್ ಮೀ ವಿತ್ ದ ರೈಟ್ ಕಾರ್ಡ್ ಫಾರ್ ಕನ್ಯಾ ರಾಶಿ. ಓಕೆ, ಸೊ ದ ಮೆಸೇಜ್ ಇಟ್ಸ್ ಅಪ್ ಟು ಯು. ಬಾಟಮ್ ಆಫ್ ದ ಕಾರ್ಡ್ ಅಬಂಡನ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಇದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಮೆನಿ ಪೀಪಲ್, ತುಂಬ ಜನಕ್ಕೆ ಕಮಿಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳ್ತೀನಿ ನಾನು. ಓಕೆ, ಲೈಕ್ ತುಂಬ ನೀವು ಸ್ಟ್ರಾಂಗ್ ಆಗಿ ನೀವು ಟ್ರೈ ಮಾಡಿದ್ದೀರಾ, ಹಾರ್ಡ್ ವರ್ಕ್ ಮಾಡಿದ್ದೀರಾ ಈ ರಿಲೇಷನ್ಶಿಪ್ಗೋಸ್ಕರ. ಆ್ಯಂಡ್ ಡೆಫಿನೆಟ್ಲಿ ಲೈಕ್ ಯು ನೋ, ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ. ಸೊ ಆ ಥರ ಇದ್ದರೆ ಡೆಫಿನೆಟ್ಲಿ ನಿಮಗೆ ಕಮಿಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್, ಸ್ಟ್ರಾಂಗ್ ಕಮಿಟ್ಮೆಂಟ್. ಆ್ಯಂಡ್ ಏನೋ ಒಂದು ಗಿಫ್ಟ್ ಪ್ರಿಪೇರ್ ಮಾಡ್ತಿರ್ಬೋದು ಈ ಮಂತಲ್ಲಿ ನಿಮ್ಮ ಪರ್ಸನ್. ಐ ಥಿಂಕ್ ಯು ಕ್ಯಾನ್ ಸಿ ಆಲ್ ದ ಕಾರ್ಡ್ಸ್. ಯಾ, ಓಕೆ, ದಿಸ್ ಈಸ್ ಫೈನ್ ಸ್ಟಿಲ್. ಯಾ, ಸೊ ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ ಅನಿಸ್ತಾ ಇದೆ. ಸೊ ಫಾರ್ ದ್ಯಾಟ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ನೈನ್ ಆಫ್ ಕಪ್ಸ್ ಬಂದುಬಿಟ್ಟಿದೆ, ಆ್ಯಂಡ್ ನಿಮ್ಮ ರೀಡಿಂಗಲ್ಲಿ ಟೆನ್ ಆಫ್ ಕಪ್ಸ್ ಕೂಡ ಇದೆ. ನೀವಿಬ್ಬರು ಒಬ್ರನ್ನೊಬ್ರಿಗೆ ಕಂಪ್ಲೀಟ್ ಮಾಡ್ತೀರಾ ಅನಿಸ್ತಾ ಇದೆ. ಓಕೆ, ಆ್ಯಂಡ್ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಕೂಡ ಇದು. ಸೊ ಈ ಮಂತಲ್ಲಿ ನಿಮ್ಮ ಏನೇನು ವಿಷಸ್ ಇದೆ ಅದನ್ನು ನೀವು ಅಪ್ರೋಚ್ ಮಾಡೋದ್ರಿಂದ, ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಅದೆಲ್ಲ ಅಬಂಡೆನ್ಸ್ ಥ್ರೂ ಕನ್ವರ್ಟ್ ಆಗುತ್ತೆ. ಏಂಜಲ್ಸ್ ಕೂಡ ಬಾಟಮ್ ಆಫ್ ದ ಕಾರ್ಡ್ ಈ ಮೆಸೇಜ್ ಇದೆ, ಅಬಂಡೆನ್ಸ್ ನಿಮಗೆ ಸಿಗ್ತಾ ಇದೆ. ಐ ಥಿಂಕ್ ನೀವೇನೇನು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಏನೇನು ಬೇಕಾಗಿದೆ ಲೈಫಲ್ಲಿ ಅದೆಲ್ಲ ಜೂನ್ ಮಂತ್ ವಿಲ್ ಬಿ ಲೈಕ್ ಅ ಮಿರಾಕಲ್ ಮಂತ್ ತುಂಬ ಜನಗೋಸ್ಕರ. ಲೈಕ್ ತುಂಬ ಏನೇನು ನಿಮಗೆ ಬೇಕು ಅದೆಲ್ಲ ನಿಮ್ಮ ಹತ್ರ ಬರ್ತಾ ಇದೆ ಅಂತ ಹೇಳಬಹುದು. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನೈನ್ ಆಫ್ ಕಪ್ಸ್ ಇನ್ನೊಂದು ಮೆಸೇಜ್ ಏನು ಕೊಡುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಲೈಕ್ ಯು ನೋ, ಓಕೆ ಈಗ ಕಂಪ್ಲೀಟ್ ಫೀಲ್ ಆಗ್ತಾ ಇದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ಇಮೋಷ್ನಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕಾಗತ್ತೆ ನೀವು. ಬಿಕಾಸ್ ಇದು ಕಾರ್ಡ್ಸ್ ಕಪ್ಸ್ ಕಾರ್ಡ್ ಆಗಿರೋದ್ರಿಂದ ಸ್ವಲ್ಪ ನೀವು ಇಮೋಷ್ನಲ್ ಇದ್ದೀರಾ ಅಂತ ತೋರಿಸ್ತಾ ಇದೆ ಕಾರ್ಡಲ್ಲಿ ಎನರ್ಜಿ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಏನೋ ಯು ಆರ್ ಡೆಫಿನೆಟ್ಲಿ ಟೇಕಿಂಗ್ ಅ ಡಿಸಿಷನ್ ಅಂತ ಹೇಳ್ತೀನಿ.
ಟು ಟ್ರಾವೆಲ್ ಸಮ್ವೇರ್ ಅಥವಾ ಅವರ ಮನೆಗೆ ಹೋಗೋಕೆ, ಅವರ ನಿಮ್ಮ ಪರ್ಸನ್ ಮನೆಗೆ ಹೋಗೋಕೆ, ಅಥವಾ ದೇ ಈಸ್ ಲೈಕ್ ರಿಲೇಷನ್ಶಿಪ್ನ ಇನ್ನೂ ಮುಂದೆ ತೊಗೊಂಡು ಹೋಗೋದಕ್ಕೆ ದೇರ್ ಈಸ್ ಸಮ್ಥಿಂಗ್ ಡಿಸಿಷನ್ ನೀವು ತೊಗೋತಾ ಇದ್ದೀರಾ ಅನಿಸ್ತಾ ಇದೆ. ಸೊ ಏಟ್ ಆಫ್ ವ್ಯಾಂಡ್ಸ್ ಕೂಡ ಬಂದಿದೆ, ಟ್ರಾವೆಲ್ ಎನರ್ಜಿ ಸ್ಟ್ರಾಂಗ್ ಆಗಿದೆ. ಮೇ ಬಿ ಏರ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಕೆಲವೊಬ್ಬರು ಅಂತ ಹೇಳ್ತೀನಿ. ಅಥವಾ ನಿಮ್ಮ ಡೈರೆಕ್ಷನ್, ನಿಮ್ಮ ಒಂದು ಡಿಸಿಷನ್ಸ್ ಹತ್ರ ನೀವು ತುಂಬ ಫೋಕಸ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಆ್ಯಂಡ್ ಈ ಒಂದು ಫುಲ್ ಮಂತ್ ನೀವು ಲೈಕ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಯಾವ ದಿನ ಏನು ಮಾಡಬೇಕು ಆ್ಯಂಡ್ ಏನು ಪ್ಲ್ಯಾನಿಂಗ್ಸ್ ಎವ್ರಿಥಿಂಗ್ ನೀವು ಡಿಸಿಷನ್ ತೊಗೋತಾ ಇದ್ದೀರಾ ಏಟ್ ಆಫ್ ವ್ಯಾಂಡ್ಸ್. ಆ್ಯಂಡ್ ಆಲ್ಸೋ ಸಡನ್ ಆಗಿ ಎಲ್ಲೋ ಒಂದು ಹೋಗೋ ಪ್ಲ್ಯಾನ್ ಮಾಡಬಹುದು. ಜಸ್ಟ್ ಹಾಗೆ ನಿಮ್ಮ ಲವರ್ ಜೊತೆ ನೀವೆಲ್ಲೋ ರೂಮ್ ಮಾಡ್ತಿದ್ದೀರಾ, ಅಥವಾ ಮ್ಯಾರಿಡ್ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಒಂದು ಫ್ಯಾಮಿಲಿ ಪಿಕ್ನಿಕ್ ಥರ ನೀವು ಇನ್ನೋ ಜೂನ್ ಮಂತಲ್ಲಿ ಹೋಗ್ತಾ ಇದ್ದೀರಾ ಅನಿಸ್ತಾ ಇದೆ. 10 ಆಫ್ ಕಪ್ಸ್ ಕೂಡ ಇರೋದ್ರಿಂದ ನಾನು ಆಲ್ರೆಡಿ ಹೇಳಿದೆ, ದಿಸ್ ಈಸ್ ಲೈಕ್ ನೀವು ನಿಮ್ಮ ಪರ್ಸನ್ನ ಕಂಪ್ಲೀಟ್ ಮಾಡ್ತೀರಾ ಅನಿಸ್ತಾ ಇದೆ. ಆ್ಯಂಡ್ ತುಂಬ ಟೈಮಿಂದ ಮೇ ಬಿ ನೀವೆಲ್ಲೂ ಎಂಜಾಯ್ ಮಾಡಿಲ್ಲ ಅನಿಸ್ತಾ ಇದೆ, ಅಥವಾ ನಿಮ್ಮ ಪರ್ಸನ್ ನಿಮ್ಗೆ ಮೀಟ್ ಆಗಿಲ್ಲ ಅನಿಸ್ತಾ ಇದೆ. ಸೊ ಈ ಒಂದು ಎನರ್ಜಿ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ, ಲೈಕ್ ಫೈನಲಿ ಯು ಆರ್ ಗೋಯಿಂಗ್ ಟು ಎಂಜಾಯ್ ಯುವರ್ ಲೈಫ್ ವಿತ್ ಯುವರ್ ಪರ್ಸನ್, ಹಸ್ಬೆಂಡ್ ಆಗಿರಲಿ, ವೈಫ್ ಆಗಿರಲಿ, ಲವರ್ ಆಗಿರಲಿ, ಎಲ್ಲರಿಗೂ ರೆಸೊನೇಟ್ ಆಗಿರುತ್ತೆ ಇದು. ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಟೈಮಿಂಗ್ ಅಂತಲೂ ಹೇಳ್ತೀನಿ, ನೀವು ತುಂಬ ಟೈಮಿಂದ ಬರೀ ಕೆಲಸ ಕೆಲಸ ಅಂತ ನಿಮ್ಮ ವರ್ಕ್ ಲೈಫಲ್ಲೇ ತುಂಬ ಬ್ಯುಸಿ ಇದ್ದರೆ ಡೆಫಿನೆಟ್ಲಿ ಈಗ ಜೂನ್ ಮಂತ್ ಈಸ್ ಲೈಕ್ ಎ ಫ್ಯಾಮಿಲಿ ಮಂತ್ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ನೈನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ನನಗೆ ಯುನೋ ಐ ಆಮ್ ಗೆಟಿಂಗ್ ಒನ್ ಮೋರ್ ಎನರ್ಜಿ, ಲೈಕ್ ಲವರ್ಸ್ ಇದ್ದರೆ ನೀವು ಡೆಫಿನೆಟ್ಲಿ ನನಗೆ ಅನಿಸ್ತಾ ಇದೆ ನೀವು ನಿಮ್ಮ ಪರ್ಸನ್ನಿಂದ ಲೈಕ್ ಅವರೇನೋ ಪ್ಲ್ಯಾನಿಂಗ್ ಮಾಡ್ಬೋದು ಬಟ್ ಸಡನ್ನಾಗಿ ಚೇಂಜ್ ಆಗ್ಬೋದು ಕೆಲವೊಬ್ಬರಿಗೆ, ಲವರ್ಸ್ ಇರೋರಿಗೆ, ನಾಟ್ ಫಾರ್ ಎವ್ರಿ ಒನ್. 10 of Cups ಇರೋದ್ರಿಂದ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ಎಂಜಾಯ್ ಇನ್ ದ ಸೆನ್ಸ್ ನಿಮ್ಮ ಪರ್ಸನ್ ಮೀಟ್ ಆಗ್ತಿದ್ದೀರಾ ಅಥವಾ ನೀವೇನು ಅನ್ಕೋತಿದ್ದೀರಾ ಅದಾಗತ್ತೆ, ಬಿಕಾಸ್ ನಿಮ್ಮ ರೀಡಿಂಗಲ್ಲಿ 9 of Cups ಕೂಡ ಇದೆ. ಬಟ್ ಸಮ್ ಪೀಪಲ್, ಇನ್ನೂ ಕೆಲವೊಬ್ರಿಗೆ ನನಗೆ ಅನಿಸ್ತಾ ಇದೆ ಲೈಕ್ ನಿಮ್ಮ ಪರ್ಸನ್ ನಿಮ್ಗೆ ಹೇಳಿದ ಮಾತನ್ನು ತೊಗೋತಾ ಇದ್ದಾರೆ ಬ್ಯಾಕ್ ಅನಿಸ್ತಾ ಇದೆ. ಆ್ಯಂಡ್ 9 of Cups ಎಲ್ಲೋ ಒಂದು ಕಡೆ ನಿಮ್ಮನ್ನ ಪದೇ ಪದೇ ಸ್ಟಾಪ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಲೈಕ್ ಮೇ ಬಿ ನೀವು ಡಿಸಿಷನ್ ತೊಗೊಂಡಿರ್ತೀರಾ, ಮೇ ಬಿ ಇದು ಲೈಕ್ ತುಂಬ ಟೈಮಿಂದ ಹಾಗೆ ಆಗ್ತಾ ಇದೆ ಅನಿಸ್ತಾ ಇದೆ. ನಿಯರ್ಲಿ ಒಂದು 6 months 3 months ಇಷ್ಟು ಟೈಮಿಂದ ನಿಮ್ಮ ಪರ್ಸನ್ ನಿಮಗೆ ಸ್ಟಾಪ್ ಮಾಡ್ತಾ ಇದ್ದಾರೆ, ಡಿಸಿಷನ್ ಆಗುತ್ತೆ ಮತ್ತು ಸ್ಟಾಪ್ ಮಾಡ್ತಾರೆ ಅನಿಸ್ತಾ ಇದೆ. ಹಾಗಾಗಿ ನೀವು ನಿಮ್ಮ ಹೋಪ್ನ ಕಳ್ಕೊತಾ ಇದ್ದೀರಾ, ಸಮ್ಮನ್ ಈಸ್ ಹಿಯರ್ ಲೂಸಿಂಗ್ ದ ಹೋಪ್ ಅಂತೀನಿ. ಅಥವಾ ಡೌಟ್ ಪಡ್ತಾ ಇದ್ದೀರಾ ಲೈಕ್ ಮೇ ಬಿ ಈ ಪರ್ಸನ್ ಬೇರೆ ಏನಾದರೂ ಇಶ್ಯೂಸ್ ಇರ್ಬೋದಾಗಿರು ಲೈಫಲ್ಲಿ ಅಂತ. ಈವನ್ ಮ್ಯಾರಿಡ್, ಕೆಲವು ಮ್ಯಾರಿಡ್ ಪೀಪಲ್ಗೂ ಕೂಡ ಇದು ರೆಸೊನೇಟ್ ಆಗ್ತಾ ಇರ್ಬೋದು. ಕಿಂಗ್ ಆಫ್ ಸೋರ್ಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರು ತುಂಬ ಸ್ಟ್ರಾಂಗ್ ಆಗಿ ನಿಮ್ಗೆ ಹೇಳ್ತಾರೆ ಆ್ಯಂಡ್ ಅವರೇ ಚೇಂಜ್ ಮಾಡ್ತಾರೆ ಅನಿಸ್ತಾ ಇದೆ ದ ಡಿಸಿಷನ್ಸ್. ಲೈಕ್ ಇಟ್ಸ್ ಲೈಕ್ ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಡಿಸಿಷನ್ಸ್ ಆ ಪರ್ಸನ್ನೇ ತೊಗೋತಾರೆ ಅವ್ರ ಕೈಯಲ್ಲಿದೆ ಅಂತ ತೋರಿಸ್ತಾ ಇದೆ. ಆ್ಯಂಡ್ ದಿಸ್ ಕಾರ್ಡ್ 7 of Swords ಬಂದುಬಿಟ್ಟಿದೆ ರೀಡಿಂಗಲ್ಲಿ. ಎಲ್ಲೋ ಒಂದು ಕಡೆ ನೀವು ಅಥವಾ ನಿಮ್ಮ ಪರ್ಸನ್ ಮೈಂಡ್ ಚೇಂಜ್ ಆಗ್ತಾ ಇದೆ, ಅಥವಾ ಎನರ್ಜಿ ಸ್ವಲ್ಪ ಬೇರೆಯವ್ರ ಕಡೆ ಅಟ್ರ್ಯಾಕ್ಟ್ ಆಗ್ತಿರ್ಬೋದು ಅಂತ ಹೇಳ್ಬೋದು, ಅಥವಾ ಅವರು ಬೇರೆಯವ್ರ ಹತ್ರ ಲೈಕ್ ಚಾಟಿಂಗ್ ಮಾಡ್ತಿರ್ಬೋದು, ಅಥವಾ ಇಂಟ್ರೆಸ್ಟ್ ಇನ್ನೋ ಒಂದು ಟೈಪ್ ಆಫ್ ಇಂಟ್ರೆಸ್ಟ್ ಅವ್ರ ಮೇಲೆ ಬರ್ತಿರ್ಬೋದು. ಎಲ್ಲೋ ಒಂದು ಕಡೆ ಅವರು ಇನ್ನೋ ನಿಮ್ಮ ಹತ್ರ ಸ್ವಲ್ಪ ಚಿಕ್ಕ ಚಿಕ್ಕ ಮ್ಯಾಟ್ರ್ಗಳಲ್ಲಿ ಲೈಸ್ ಸುಳ್ಳು ಹೇಳ್ತಿರ್ಬೋದು ಅಂತಲೂ ಅನಿಸ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಆಪ್ಷನ್ಸ್ ಇದೆ ಇಲ್ಲಿ ಯಾರೋ ಒಬ್ಬರ ಹತ್ರ ಅಂತ ಹೇಳ್ತೀನಿ ವಿತ್ ದಿಸ್ ಕಾರ್ಡ್. ಆ್ಯಂಡ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಐ ಥಿಂಕ್ ಕೆಲವೊಬ್ಬರು ಇಲ್ಲಿ ಮೂವ್ ಆನ್ ಆಗ್ತಾ ಇದ್ದೀರಾ ಅನಿಸ್ತಾ ಇದೆ, ಅಥವಾ ಬೇರೆ ಒಂದು ಸಿಟಿಗೆ ನೀವು ಶಿಫ್ಟ್ ಆಗ್ತಾ ಇದ್ದೀರಾ ಅನಿಸ್ತಾ ಇದೆ. ಆಮೇಲೆ ಈ ಮಂತಲ್ಲಿ ಸ್ಪೆಷಲಿ ನೀವು ಏನು ಮಾಡಿದ್ರು, ಏನು ಡಿಸಿಷನ್ ತೊಗೊಂಡ್ರು, ಇದು ಕಂಪ್ಲೀಟಾಗಿ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಕೈಯಲ್ಲಿರುತ್ತೆ. ನೀವು ಹೇಗೆ ಅನ್ಕೋತೀರಾ ಆ ಥರನೇ ನಡೆಯುತ್ತೆ, ಅಥವಾ ನಿಮ್ಮ ಡಿಸಿಷನ್ ಏನಿದೆ ಅದು ನಿಮ್ಮ ಒಂದು ಲೈಕ್ ಯುನೋ ಇಟ್ಸ್ ಕಂಪ್ಲೀಟ್ಲಿ ಇನ್ ಯುವರ್ ಕಂಟ್ರೋಲ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ಡೆತ್ ಕಾರ್ಡ್ ಕೂಡ ಇರೋದ್ರಿಂದ ಐ ಥಿಂಕ್ ನೀವು ಯಾರಿಗೋ ಇಲ್ಲಿ ನೀವು ಕ್ಷಮಿಸಬಹುದು, ಕ್ಷಮಿಸದೇ ಇರಬಹುದು ಹಾಗೂ ಎನರ್ಜಿ ಇದೆ ಇಲ್ಲಿ. ಕೆಲವೊಬ್ಬರಿಗೆ ನ್ಯೂ ಬಿಗ್ನಿಂಗ್ಸ್ ಇದೆ, ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಕಂಪ್ಲೀಟ್ ಚಾಪ್ಟರ್ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳ್ತೀನಿ ವಿತ್ ದಿಸ್ ಡೆತ್ ಕಾರ್ಡ್. ಅಂದರೆ ಕಂಪ್ಲೀಟ್ ಚಾಪ್ಟರ್ ಕ್ಲೋಸ್ ಆಗ್ತಿದೆ ಅಂದರೆ ನೀವು ನೀವಾಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕಮಿಟ್ಮೆಂಟ್ ಮಾಡಿಕೊಂಡು ದೂರ ಆಗ್ತಿರ್ಬೋದು ಕೆಲವೊಬ್ರಿಗೆ ಅಂತ ಅನಿಸ್ತಾ ಇದೆ. ಇನ್ನೂ 7 of Cups ಕೂಡ ಬಂದಿರೋದ್ರಿಂದ ಐ ಥಿಂಕ್ ತುಂಬ ಫ್ಯಾಂಟಸಿ ಎನರ್ಜಿ ಡೆಫಿನೆಟ್ಲಿ ಇದೆ ಇಲ್ಲಿ. ಮೇ ಬಿ ಪ್ರಪೋಸಲ್ಸ್ ಬರ್ತಿರ್ಬೋದು, ತುಂಬ ಟೈಮಿಂದ ಪ್ರಪೋಸಲ್ಸ್ ಬರ್ತಿರ್ಲಿಲ್ಲ ಅಂದರೆ ಪ್ರಪೋಸಲ್ಸ್ ಬರ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಅ ರೀಸನ್ ನಿಮ್ಮ ಪರ್ಸನ್ ಓಕೆ ಎಕ್ಸ್ಕ್ಯೂಸ್ ಮೀ ಓಕೆ ಸೊ ಇವರ ಒಂದು ಲೈಕ್ ಕಂಪ್ಯಾರಿಸೇಷನ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ನಿಮ್ಮನ್ನು ಬೇರೆ ಒಬ್ಬ ಪರ್ಸನ್ಸ್ ಪ್ರಪೋಸಲ್ಸ್ ಯಾರ್ದು ಬರ್ತಿದೆ ಅವ್ರ ಹತ್ರ, ಅಥವಾ ಅವರು ಆನ್ಲೈನಲ್ಲಿ ಬೇರೆ ಯಾರಿಗಾದರೂ ಲೈಕ್ ಪ್ರಪೋಸಲ್ ಅವರಾಗಿ ಅವ್ರು ಹುಡುಕ್ತಿರ್ಬೋದು ಅನಿಸ್ತಾ ಇದೆ. ಸೊ ಸಮ್ಮನ್ ಈಸ್ ಗೆಟಿಂಗ್ ಟು ನೋ, ಯಾರಿಗೂ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಡೀಟೇಲ್ ಆಗಿ ಗೊತ್ತಾಗ್ತಾ ಇದೆ ಅಂತಲೂ ನನಗೆ ಅನಿಸ್ತಾ ಇದೆ ಈ ಒಂದು ಮಂತಲ್ಲಿ. ಹಾಗಾಗಿ ಇಲ್ಲಿ ಒಂದು ಸೆಪರೇಷನ್ ಕೂಡ ಇದೆ. ಸ್ಪೆಷಲಿ ಮ್ಯಾರಿಡ್ ಪೀಪಲ್ ಆಗಿದ್ರೆ ತುಂಬ ಜಲ್ದಿ ನೀವು ಫೈಂಡ್ ಔಟ್ ಮಾಡ್ಕೋತೀರಾ, ಅಥವಾ ನಿಮ್ಮ ಪರ್ಸನ್ ಮೊಬೈಲಲ್ಲಿ ನೋಡ್ಕೋತೀರಾ, ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ,
ಅಥವಾ ಹೇಗೋ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಯು ಆರ್ ಮೂವಿಂಗ್ ಆನ್ ಅನಿಸ್ತಾ ಇದೆ. ಪ್ರಿಪೇರ್ ಮಾಡಿಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ರೆಡ್ ಹ್ಯಾಂಡ್ ಅವ್ರಿಗೆ ಕಂಡುಹಿಡಿದು ಯು ಆರ್ ಮೂವಿಂಗ್ ಆನ್ ಅಂತಲೂ ಅನಿಸ್ತಾ ಇದೆ. ಬಟ್ ಸ್ಟಿಲ್ ನಿಮಗೆ ಚಿಲ್ಡ್ರನ್ ಇದ್ದರೆ ಚೈಲ್ಡ್ ಇದ್ದರೆ ಡೆಫಿನೆಟ್ಲಿ ಥಿಂಕ್ ಮಾಡಿ ಅಂತೀನಿ, ಬಿಕಾಸ್ ಇಟ್ಸ್ ಅಪ್ ಟು ಯು ಅಂತ ಬಂದಿದೆ ಆ್ಯಂಡ್ ಅಬಂಡೆನ್ಸ್ ಕೂಡ ಇದೆ ಎಲ್ಲೋ ಒಂದು ಕಡೆ. ಇಟ್ಸ್ ಲೈಕ್ ನೀವೇನು ಡಿಸಿಷನ್ ತೊಗೋತೀರ ಅದರಿಂದ ಆಮೇಲೆ ಫ್ಯೂಚರಲ್ಲಿ ರಿಗ್ರೆಟ್ ಮಾಡ್ಕೋಬಾರ್ದು ನೀವು, ಹಾಗಾಗಿ ಥಿಂಕ್ ಮಾಡಿಬಿಟ್ಟು ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಾಕಿ ಇಟ್ಸ್ ಫೈನ್, ನೋಡೋಣ. ವೀಕ್ಲಿ ರೀಡಿಂಗ್ಸಲ್ಲಿ ಸಿಗ್ತೇನೆ. ಟೇಕ್ ಕೇರ್ ಗೈಸ್.